सत्यम न्यूज़ के स्वागत नानु अनिल नोड़ बनी इवत्तिन प्रमुख सुद्दिगळन्न ಚಿಕ್ಕೋಡಿಯಲ್ಲಿ ಕೊರೋನಾ ಲ್ಯಾಬ್ ಪ್ರಾರಂಭಿಸುವಂತೆ ಆಗ್ರಹ ಲ್ಯಾಬ್ ಇಲ್ಲದೆ ಚಿಕ್ಕೋಡಿ ಉಪವಿಭಾಗದ ಜನರ ಪರದಾಟ ಅದಷ್ಟು ಬೇಗನೆ ಲ್ಯಾಬ್ ಪ್ರಾರಂಭಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ ಸಾಮಾಜಿಕ ಕಾರ್ಯಕರ್ತ ಚಂದ್ರಕಾಂತ್ ಹುಕ್ಕೇರಿ ತೆರಿಗೆ ಭರಿಸಿಲ್ಲ ಎಂಬ ಕಾರಣಕ್ಕೆ ಮಾರುಕಟ್ಟೆ ಸೀಸ್ ಬೆಳಗಾವಿಯ ಮಹಾತ್ಮ ಫುಲೆ ಮಾರುಕಟ್ಟೆ ಬಂದ್ ಮಾಡಿದ ಪಾಲಿಕೆ ಗೋದಾಮು ಸೀಸ್ ತೆರವಿಗೆ ಆಗ್ರಹಿಸಿ ವ್ಯಾಪಾರಿಗಳಿಂದ ಪ್ರತಿಭಟನೆ तळवार समाज के एसटी प्रमाण पत्र आग्रह अत्री तालूकिनल्लि तळवार बांधवरिंद बृहत् प्रतिभटने तहसीलदारे मनवी सल्लिके रैतर विविध बेडिकेगळन्नु ईडेरिसुवंते आग्रह बैलहोंगलदल्लि नेगिल योगि रैत संघदिंद मनवी तहसीलदार मूलक मुख्यमंत्रिगळिगे मनवी महाराष्ट्र गडी भाग चिक्कोडी उप विभाग कोरोना ल्याब इल्लदे जनरु परदाडुवंतागिद्दु आदष्टु बेगने ल्याब प्रारंभिसुवंते सरकारक्के सामाजिक होराटगार चंद्रकांत हुक्केरि ओत्तायिसिद्दारे महाराष्ट्र गडी भाग चिक्कोडी उप विभाग कोरोना ल्याब इल्लदे जनरु परदाडुवंतागिदे कोरोना तपासणे माडिसिकोंड 4-5 दिनगळ बळिक कोरोना पॉजिटिव नेगेटिव इदे एंदु तिळियबेकिद्दु इदरिंद चिक्कोडी उप विभाग अथणि रायबाग कागवाड चिक्कोडी हुक्केरि निप्पाणि भागद जनरु तोंदरे अनुभविसुवंतह प्रसंग एदुरागिदे एंदु सामाजिक होराटगार चंद्रकांत हुक्केरि आक्रोश व्यक्तपडिसिद्दारे चिक्कोडी पट्टणदल्लि प्रतिक्रिये नीडिद अवरु बेळगावियल्लि मात्र कोरोना टेस्टिंग ल्याब इदे आदरे चिक्कोडी उप विभागद सोंकितर तपासणे माडिद बळिक बेळगावियिंद फलितांश ಪಡೆಯಲು ವಿಳಂಬವಾಗುತ್ತಿದೆ ಇದರಿಂದ ಕೊರೋನಾ ಟೆಸ್ಟ್ ಮಾಡಿಸಿಕೊಂಡ ಜನರು ಫಲಿತಾಂಶ ಬರುವವರೆಗೆ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚಾಗುತ್ತಿದ್ದು ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ನಿಪ್ಪಾಣಿ ಅಥಣಿ ಕಾಗವಾಡ ತಾಲೂಕಿನ ಜನರು ಕೊರೋನಾ ತಪಾಸಣೆ ಮಾಡಿಸಿಕೊಂಡ ಬಳಿಕ 4-5 ದಿನ ಕಾಯಬೇಕಾದ ಪ್ರಸಂಗ ಬಂದೊದಗಿದೆ ಈ ಕೊರೋನಾ ಲ್ಯಾಬ್ ಚಿಕ್ಕೋಡಿಯಲ್ಲೇ ಪ್ರಾರಂಭಿಸಬೇಕೆಂದು ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಆರೋಗ್ಯ ಸಚಿವ ಶ್ರೀರಾಮುಲು ಅವರನ್ನ ಬೆಂಗಳೂರಿನಲ್ಲಿ ಭೇಟಿಯಾಗಿ ಆದಷ್ಟು ಬೇಗ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಪ್ರಾರಂಭಿಸಿ ಎಂದು ಮನವಿ ಮಾಡಿಕೊಂಡಿದ್ದರು ಆದರೂ ಸಹ ಸರ್ಕಾರ ಮಾತ್ರ ಚಿಕ್ಕೋಡಿಯಲ್ಲಿ ಕೊರೋನಾ ಟೆಸ್ಟ್ ಲ್ಯಾಬ್ ಪ್ರಾರಂಭಿಸದೇ ಇರುವುದು ವಿಪರ್ಯಾಸದ ಸಂಗತಿ ಆದಷ್ಟು ಬೇಗನೆ ಸರ್ಕಾರ ಚಿಕ್ಕೋಡಿ ಭಾಗದಲ್ಲಿ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಪ್ರಾರಂಭಿಸಿ ಗಡಿ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಚಿಕ್ಕೋಡಿ ಉಪ ವಿಭಾಗದ ಜನರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈಗ ಕರ್ನಾಟಕದೊಳಗ ದೇಶದೊಳಗ ಕೋವಿಡ್ 19 ಅಂದ್ರೆ ಕೊರೋನಾದ ಹಾವಳಿ ಹೆಚ್ಚಾಗಿದೆ ಅಂದ್ರೆ ಗೊತ್ತಿದ್ದ ವಿಷಯ ಈಗ ನಮ್ಮ ಕರ್ನಾಟಕ ರಾಜ್ಯದೊಳಗ ಚಿಕ್ಕೋಡಿ ಉಪವಿಭಾಗ ಮಹಾರಾಷ್ಟ್ರದ ಗಡಿ ಭಾಗದ ಅಥಣಿಯಿಂದ ಹಿಡ್ಕೊಂಡು ಅಥಣಿ ಬೌಂಡರಿ ಬಿಜಾಪುರ ಬೌಂಡರಿಯಿಂದ ಹಿಡ್ಕೊಂಡು ಈ ಬೆಳಗಾವಿ ಇದೇನು ನಿಪ್ಪಾಣಿ ಅದ ರೀತಿ ಇದೆಲ್ಲ ನಿಪ್ಪಾಣಿ ತನ ಇದೆಲ್ಲ ಮಹಾರಾಷ್ಟ್ರದ ಗಡಿ ಭಾಗ ಐತಿ ಗಡಿ ಭಾಗ ಆದ ಕಾರಣ ಇಲ್ಲಿ ಕೋವಿಡ್ ಪೇಷಂಟ್ಗಳು ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಮೇಲಿನ ಮೇಲೆ ಬರಕತ್ತಿದವು ಆದರೆ ಇಲ್ಲಿ ತಪಾಸಣಾ ಕೇಂದ್ರ ಇಲ್ಲ ಚಿಕ್ಕೋಡಿಯಾಗ ತಪಾಸಣಾ ಕೇಂದ್ರ ಬೆಳಗಾವಿಗೆ ಐತಿ ಅಂದ್ರೆ ಲ್ಯಾಬೋರೇಟರಿ ಚಿಕ್ಕೋಡಿಯಾಗಿಲ್ಲ ಬೆಳಗಾವಿಗೆ ಐತಿ ಇದರ ಅತ್ತಿ ಪೇಷಂಟ್ ಬೆಳಗಾವಿಗೆ ಹೋಗಬೇಕಾದ್ರೆ ಸುಮಾರು 160 ಕಿಲೋಮೀಟರ್ ಹೋಗಬೇಕು ಮತ್ತು ವರದಿ ಬರಬೇಕಾದ್ರೆ 8-8 ದಿವಸ ಹತ್ತಾಗದೈತಿ ಹೀಗಾಗಿ ಜನರು ಆತಂಕದಾಗಿದ್ದಾರೆ ಇಲ್ಲಿ ಇದರ ಬಗ್ಗೆ ಈಗಾಗಲೇ ನಮ್ಮ ಚಿಕ್ಕೋಡಿಯ ಶಾಸಕರಾದಂಥ ಗಣೇಶ್ ಹುಕ್ಕೇರಿ ಅವರು ಆರೋಗ್ಯ ಸಚಿವರಿಗೆ ಮನವಿ ಸುದ್ದ ಕೊಟ್ಟಿದ್ದಾರೆ ಏನಂತೇಳಿ ಚಿಕ್ಕೋಡಿಯಾಗಿರ್ತಿ ತಪಾಸಣಾ ಕೇಂದ್ರ ಮಾಡ್ರಿ ಅಂತೇಳಿ ಅದು ಇನ್ನೂವರೆಗೆ ಮಾಡಿಲ್ಲ ಅದಕ್ಕೆ ದಯಮಾಡಿ ಸರ್ಕಾರದವರು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಜನರಿಗೆ ಭಾಳ ತೊಂದರೆದಾಗಿದ್ದಾರೆ ನಮ್ಮ ಚಿಕ್ಕೋಡಿ ವಿಭಾಗದೊಳಗೆ ಮತ್ತು ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಾಕತ್ತಿದ್ದಾರೆ ಆದರೆ ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳಿಲ್ಲ ಇಲ್ಲಿ ಲ್ಯಾಬ್ ಆತಂದ್ರೆ ಏನಾಗ್ತಿದೆ ಇಮಿಡಿಯೇಟ್ಲಿ ಅವ್ರು ಏನು ಆ್ಯಕ್ಷನ್ ತೊಗೋಬೇಕು ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯರಿಗೂ ಜಲ್ದಿ ಗೊತ್ತಾಗ್ತೈತಿ ಈಗ 8 ದಿವಸದಲ್ಲಿ ರಿಪೋರ್ಟ್ ಬರೋ ಕಾರಣದಿಂದ ವೈದ್ಯರು ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಅವರಿಗೆ ಕನ್ಫ್ಯೂಸ್ ಆಗಕ್ಕೈತಿ ಅದಕ್ಕೆ ದಯಮಾಡಿ ಸರ್ಕಾರದವರು ಕೂಡಲೇ ಚಿಕ್ಕೋಡಿ ಉಪವಿಭಾಗಕ್ಕೆ ಅಂದರೆ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಬಂದ ಲ್ಯಾಬ್ ಕೂಡಲೇ ಮಂಜೂರು ಮಾಡಿ ಲ್ಯಾಬ್ ಅಂತ ಚಾಲೂ ಮಾಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಚಂದ್ರಕಾಂತ್ ಹುಕ್ಕೇರಿ ಸಮಾಜ ಸೇವಕರು ಚಿಕ್ಕೋಡಿ ಕೊರೋನಾ ಹಿನ್ನೆಲೆ ಬೆಳಗಾವಿಯಲ್ಲಿ ದಸರಾ ಹಬ್ಬವನ್ನ ಸರಳವಾಗಿ ಆಚರಣೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಶಾಸಕ ಅನಿಲ ಬೆನಕೆ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ
ಬೆಳಗಾವಿಯಲ್ಲಿ ದಸರಾ ಹಬ್ಬವನ್ನ ಅತಿ ಸರಳ ರೀತಿಯಿಂದ ಆಚರಣೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಉತ್ತರ ವಿಭಾಗದ ಶಾಸಕರಾದ ಅನಿಲ್ ಬೆನಕೆ ಅವರು ಮನವಿ ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ದಸರಾ ಹಬ್ಬವನ್ನ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಆದ್ದರಿಂದ ಕೊರೋನಾ ಮಹಾಮಾರಿಯಿಂದಾಗಿ ಈ ವರ್ಷ ಅತಿ ಸರಳ ರೀತಿಯಲ್ಲಿ ಆಚರಣೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಶಾಸಕರು ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ಅಂದ್ರೆ ಎಲ್ಲರಿಗೂ ಹರ್ಷ ತುಂಬುವಂತಹ ದಿನಗಳು. ಆದರೆ ಕೊರೋನಾ ಮಹಾಮಾರಿ ಬಂದು ಎಲ್ಲಾ ಹಬ್ಬಗಳಿಗೆ ತಡೆಯೊಡ್ಡಿದೆ. ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಹಬ್ಬಗಳನ್ನ ನಿಲ್ಲಿಸದಂತೆ ಅತಿ ಸರಳ ರೀತಿಯಲ್ಲಿ ಆಚರಣೆಯನ್ನ ಮಾಡಲು ಅವಕಾಶ ಮಾಡಿಕೊಡಬೇಕು ಮತ್ತು COVID-19ಗೆ ಇರುವ ನಿಯಮಗಳನ್ನ ಪಾಲನೆ ಮಾಡುತ್ತಾ ಹಬ್ಬವನ್ನ ಆಚರಿಸಲು ಅನುಮತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು. ಅವರು ಸ್ಪಂದಿಸಿ ನೋಡಿದ್ರ ಅವ್ರ ಏನ್ ನಮ್ಗೆ ಎಲ್ಲರೂ ಹೇಳ ನೀವು ಎಲ್ಲ ಅಪ್ಲಿಕೇಶನ್ ಕೊಡ್ತೀವಿ, ಪರ್ಮಿಷನ್ ಕೊಡ್ತೀವಿ. ಅದು ಪರ್ಮಿಷನ್ನಾಗ ಏನು ಕಂಡೀಷನ್ ಇರ್ತೋ ಆ ಪ್ರಕಾರ ನೀವು ಹೋಗ್ಬೇಕಾದ್ಮೇಲೆ ಎಲ್ಲ ಮಂಡಳಗಳು ಅದು ಒಪ್ಪಿಗೆ ಕೊಟ್ಟರು. ದಾಲ್ಬಿ ಬಾಜಂತ್ರಿ ಏನೂ ಇಲ್ಲ ಮತ್ತು ಗರ್ಭಾ ಬಿರ್ಭಾ ಈ ಬಾರಿ ಯಾರ ಕಡೆ ಪರ್ಮಿಷನ್ ಇಲ್ಲ. ನಾವು ಒಪ್ಕೊಂಡೆವು, ಎಲ್ಲ ಪದಾಧಿಕಾರಿ ಒಪ್ಕೊಂಡರು. ಆ ಪ್ರಕಾರ ಜನರಿಗೆ ವಿನಂತಿ ಏನಂದ್ರೆ ಅತಿ ದೊಡ್ಡ ಪ್ರಮಾಣದಾಗ ನಾವು ಇದೆ ಅತಿ ಉತ್ಸಾಹದಿಂದ ದಸರಾ ಉತ್ಸವ ಮಾಡೋಣ. ಆದರೆ ಸರ್ಕಾರಕ್ಕೆ ಸಹಕಾರ ಬೇಕು. ನೀವೆಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಇರಲಿ, ಮಾಸ್ಕ್ ಯೂಸ್ ಮಾಡೋದು ಇರಲಿ ಅಥವಾ ಸ್ಯಾನಿಟೈಸ್ ಮಾಡೋದು ಇರಲಿ ಎಲ್ಲ ಮಾಡಿ ಇವು ಕೊರೋನಾ ಮಹಾಮಾರಿಯಿಂದ ದೂರ ಇರಬೇಕು. ಜೊತೆ ಜೊತೆ ಇದು ನಮ್ಮ ಪರಂಪರೆಯನ್ನು ಉಳಿಬೇಕಂತ ಎಲ್ಲರೂ ಪ್ರಯತ್ನ ಮಾಡಿ. ಈ ಸಂದರ್ಭದಲ್ಲಿ ಹಲವಾರು ಜನರು ಉಪಸ್ಥಿತರಿದ್ರು. ಪ್ರತಿನಿಧಿ ರವಿ ಭಾವಿ, ಸತ್ಯಂ ಟಿವಿ, ಬೆಳಗಾವಿ. ತೆರಿಗೆ ಭರಿಸಿಲ್ಲ ಎಂಬ ಕಾರಣಕ್ಕೆ ಬೆಳಗಾವಿಯ ಮಹಾತ್ಮ ಫುಲೆ ಮಾರುಕಟ್ಟೆಯ ಗೋದಾಮುಗಳನ್ನ ಮಹಾನಗರ ಪಾಲಿಕೆ ಸೀಸ್ ಮಾಡಿದೆ. ಇದರಿಂದ ವ್ಯಾಪಾರಿಗಳಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಗೋದಾಮುಗಳ ಸೀಲ್ ತೆಗೆದು ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ವ್ಯಾಪಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತೆರಿಗೆ ಭರಿಸಿಲ್ಲ ಎಂದು ಮಹಾನಗರ ಪಾಲಿಕೆಯ ಆಡಳಿತ ಬೆಳಗಾವಿ ಮಹಾತ್ಮ ಫುಲೆ ಮಾರುಕಟ್ಟೆಯನ್ನ ಬಂದ್ ಮಾಡಿದೆ. ಇದರಿಂದಾಗಿ ಉಳ್ಳಾಗಡ್ಡಿ, ಲಿಂಬೆಹಣ್ಣು, ಮೆಣಸಿನಕಾಯಿ ಸೇರಿ ದಿನಸಿ ಪದಾರ್ಥಗಳ ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಗೋದಾಮುಗಳ ಸೀಲ್ ತೆರೆದು ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಲಾಕ್ಡೌನ್ನಿಂದ ವ್ಯಾಪಾರಿ ವರ್ಗ ತತ್ತರಿಸಿದೆ. ಇಂತಹ ಸಮಯದಲ್ಲಿ ಬೆಳಗಾವಿಯ ಮಹಾತ್ಮ ಫುಲೆ ಮಾರುಕಟ್ಟೆಯ ಗೋದಾಮುಗಳನ್ನ ಮಹಾನಗರ ಪಾಲಿಕೆ ಸೀಸ್ ಮಾಡಿದೆ. ವ್ಯಾಪಾರಿಗಳು ತೆರಿಗೆ ಭರಿಸಿಲ್ಲ ಎಂಬ ಕಾರಣಕ್ಕಾಗಿ ಗೋದಾಮುಗಳನ್ನ ಸೀಸ್ ಮಾಡಲಾಗಿದ್ದು ವ್ಯಾಪಾರಿಗಳು ತೀವ್ರ ಪರದಾಡುವಂತಾಗಿದೆ. ವ್ಯಾಪಾರಿಗಳು ತಪ್ಪದೆ ಬಾಡಿಗೆ ಭರಿಸಿದ್ದಾರೆ. ರಸ್ತೆಯಲ್ಲಿ ವ್ಯಾಪಾರ ಮಾಡಿದ್ದಕ್ಕೆ ಶುಲ್ಕವನ್ನು ಕಟ್ಟಿದ್ದಾರೆ. ಗೋದಾಮು ತೆರವುಗೊಳಿಸಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಿ ಎಂದು ಆಗ್ರಹಿಸಿ ಮಹಾತ್ಮ ಫುಲೆ, ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಲಿಂಬು ಮಾರುಕಟ್ಟೆಯ ವ್ಯಾಪಾರಸ್ಥರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ರು. ಮಹಾನಗರ ಪಾಲಿಕೆ ಗೋದಾಮು ಸೀಲ್ ಮಾಡಿ ವ್ಯಾಪಾರಿಗಳಿಗೆ ತೊಂದರೆ ಮಾಡಿದೆ. ಕೂಡಲೇ ಗೋದಾಮು ತೆರವುಗೊಳಿಸಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ನಾವು ತಪ್ಪದೇ ಬಾಡಿಗೆ ಭರಿಸಿದ್ದೇವೆ, ರೋಡ್ ಟ್ಯಾಕ್ಸ್ ಕೂಡ ತುಂಬಿದ್ದೇವೆ. ಲಾಕ್ಡೌನ್ ಸಂಕಷ್ಟ ಕಾಲದಲ್ಲಿ ವ್ಯಾಪಾರಿಗಳಿಗೆ ತೊಂದರೆಯಾಗುವುದನ್ನು ತಪ್ಪಿಸಬೇಕು. ಕೂಡಲೇ ಗೋದಾಮುಗಳನ್ನು ತೆರೆದು ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ನಮ್ದು ಏನು ನಡೆದಿದ್ದೀನಿ ಅಂದ್ರೆ ಅದು ವಕಾರ ನಾವು ಬರೀ ಲಿಂಬಿಯನ್ ಮಾರಕಾಸ ಕಾಯಿಪಲ್ಲೆ ಮಾರಕಾಸ ಬರೀ ಅದೇ ಬುಟ್ಟಿ ಗಿಟ್ಟಿ ಅಷ್ಟೇ ಇರ್ತೀವಿ. ಮತ್ತೇನು ಇಡಂಗಿಲ್ಲ ಏನಿಲ್ಲ. ಮತ್ತು ಕಾರ್ಪೊರೇಷನ್ದ ಏನೇ ಇದಿಲ್ಲ. ಅದ ನಾವು 10 ರೂಪಾಯಿನೂ ಇದು ಕೊಡ್ತೇವೆ, ಪಾವತಿನೂ ಕೊಡ್ತೇವೆ. ಹೌದು, ರೋಡ್ ಮೇಲೆ ರೋಡ್ ಮೇಲೆ ಪಾವತಿನೂ ಕೊಡ್ತೀವಿ. ಮತ್ತು ಅಲ್ಲಿಂದ ಬಾಡಿಗೆನ ತುಂಬಿದ್ದೇವೆ ನಾವು. ಎಲ್ಲಿಂದ? ಇಲ್ಲಿಂದ ಒಳಗಿಂದ. ಹಾಂ, ಬಾಡಿಗಿಂದ ಏನಾಯ್ತಲ್ಲ ಅದು ಪ್ರಶ್ನೆ ಬೇರೆ, ಇದು ಪ್ರಶ್ನೆ ಬೇರೆ. ಒಟ್ಟಿನಲ್ಲಿ ಮಹಾನಗರ ಪಾಲಿಕೆ ಗೋದಾಮುಗಳನ್ನ ಸೀಸ್ ಮಾಡಿರೋದ್ರಿಂದ ವ್ಯಾಪಾರಿಗಳಿಗೆ ತೀವ್ರ ತೊಂದರೆ ಆಗಿದೆ. ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಲು ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಸಲೀಂ ಕಿಲ್ಲೆವಾಲೆ, ಮಾರುತಿ ಬಾಮ್ನೆ, ಮಲ್ಲವ್ವ ಕೋಳಿ, ಅಮೀರ್ ಖಾನ್, ಶಬ್ಬೀರ್ ಇನ್ನು ಹಲವಾರು ವ್ಯಾಪಾರಸ್ಥರು ಉಪಸ್ಥಿತರಿದ್ರು. ಪ್ರತಿನಿಧಿ ರವಿ ಭಾವಿ, ಸತ್ಯಂ ಟಿವಿ, ಬೆಳಗಾವಿ. ಅಥಣಿ ತಾಲೂಕಿನಲ್ಲಿ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ತಳವಾರ ಬಾಂಧವರು ಶಿವಾಜಿ ಸರ್ಕಲ್ ನಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಿವಾಜಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ತಳವಾರ ಸಮಾಜದವರು ತಲೆಗೆ ಕಪ್ಪು ಬಟ್ಟೆ ಧರಿಸಿ ಶಾಂತಿಯಿಂದ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿದ್ದಾರೆ. ಕರ್ನಾಟಕ ಸರ್ಕಾರ ತಳವಾರ ಸಮುದಾಯದ ಮೇಲೆ ಅನ್ಯಾಯ ಮಾಡಿರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತಿನ ದಿವಸ ತಳವಾರ ಸಮುದಾಯದ ಅನ್ಯಾಯ ಮಾಡೋದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದ ಕೆಲವು ಕಲಮಗಳನ್ನು ಉಲ್ಲಂಘನೆ ಮಾಡಿ, ಭಾರತ ಸಂವಿಧಾನದ ಕೆಲವು ಕಲಮಗಳನ್ನು ಅಥವಾ ಅನುಚ್ಛೇದಗಳನ್ನು ಆರ್ಟಿಕಲ್ಗಳನ್ನು ಉಲ್ಲಂಘನೆ ಮಾಡಿ ಅವನ್ನೆಲ್ಲ ಗಾಳಿಗೆ ತೂರಿ
ಕರ್ನಾಟಕ ರಾಜ್ಯ ಸರ್ಕಾರ ಅದರಲ್ಲಿ ಅತಿ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ತಳವಾರ ಸಮುದಾಯದ ಮೇಲೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ನಾವು ಕರ್ನಾಟಕ ಸರ್ಕಾರ ತಳವಾರ ಸಮುದಾಯದ ಪಾಲಿಗೆ ಸತ್ತಿದೆ ಅಂತ ಕರಾಳ ದಿನವನ್ನು ಆಚರಣೆ ಮಾಡಿದ್ದೇವೆ. ಕರ್ನಾಟಕ ಸರ್ಕಾರವು ನಮ್ಮ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದೆ. ಕೇಂದ್ರ ಸರ್ಕಾರ ಅಂಗೀಕರಿಸಿದ ಗೆಜೆಟ್ ಪ್ರಕಾರ ಎಸ್ಟಿ ಪ್ರಮಾಣ ಪತ್ರ ತಳವಾರ ಸಮಾಜಕ್ಕೆ ಒದಗಿಸಿಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಪ್ರತಿಭಟನಾಕಾರರು ಹೇಳಿದರು. ಈ ವೇಳೆ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮಾಧ್ಯಮದೊಂದಿಗೆ ಎಜಿ ಗುಳಗಾವಿ ಅವರು ಮಾತನಾಡಿದರು. ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರರು ನಿಮ್ಮ ಬೇಡಿಕೆಯನ್ನ ಆದಷ್ಟು ಬೇಗನೆ ಈಡೇರಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಳವಾರ ಸಮಾಜ ಬಾಂಧವರು ಉಪಸ್ಥಿತರಿದ್ರು. ಚಳ್ಳಕೆರೆ ಅರಬಾವಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನ ಸವಾರರು ಮತ್ತು ಸಂಚಾರಿಗಳು ತೀವ್ರ ಪರದಾಡುವಂತಾಗಿದೆ. ಅನೇಕ ವಾಹನ ಸವಾರರು ಸ್ಕಿಡ್ ಆಗಿ ಗಾಯಗೊಂಡಿದ್ದಾರೆ. ಸಂಬಂಧಿಸಿದ ಇಲಾಖೆ ಇತ್ತ ಕಡೆ ಗಮನಹರಿಸಿ ರಸ್ತೆಯನ್ನು ಸುಧಾರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಚಳ್ಳಕೆರೆ ಅರಬಾವಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನ ಸವಾರರು ಮತ್ತು ಸಂಚಾರಿಗಳಿಗೆ ತೀವ್ರ ಪರದಾಡುವಂತಾಗಿದೆ. ಈ ರಸ್ತೆ ಎಲ್ಲೆಂದರಲ್ಲಿ ಕಿತ್ತು ಹೋಗಿದ್ದು ಎಷ್ಟೋ ಜನ ಬೈಕ್ ಸವಾರರು ಸ್ಕಿಡ್ ಆಗಿ ಕೈಕಾಲು ಕಳೆದುಕೊಂಡಿದ್ದಾರೆ. ಆದಷ್ಟು ಬೇಗನೆ ಸಂಬಂಧಿಸಿದ ಇಲಾಖೆ ಎಚ್ಚೆತ್ತುಕೊಂಡು ರಸ್ತೆಯ ದುರಸ್ತಿ ಕಾರ್ಯವನ್ನ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಳೆ ಬಂದ ಸ್ಪೀಡ್ ಹೋಗ್ತಿರ್ತಾರ, ಆ ಟೈಮ್ನಾಗ ಏನಾದ್ರು ಸ್ವಲ್ಪ ಏನು ಸ್ಕಿಟ್ ಇಡತ್ತಪ್ಪ ಅಂದ್ರೆ ಇಲ್ಲಿ ಬಂದು ಸ್ಲೋ ಮಾಡಕ್ಕೆ ಹೋಗಿ ಸ್ಕಿಟ್ ಆಗ್ತಂದ್ರೆ ಗಲಾಸ ಸತ್ತವ್ಕಾರ ಅವ್ರು. ಹಿಂಗಾಗಿ ಎಷ್ಟೋ ಮಂದಿ ಕಾಲ್ ಮುರ್ಕೊಂಡಾರ ರೀ. ಈಗ ನಿನ್ನ ಇಲ್ಲಿ ಮನೆ ಬಿದ್ದವ್ರಿಗೆ ಒಬ್ರಿ ಸೀರಿಯಸ್ ಅದ ನೋಡ್ರಿ, ಇಲ್ಲೇ ಬಂದಿದ್ದಾರ, ಇಲ್ಲೇ ಆಕ್ಸಿಡೆಂಟ್ ಆಗೈತೆ ರೀ, ಇಲ್ಲೇ ಆಕ್ಸಿಡೆಂಟ್ ಆಯ್ತು, ಇಲ್ಲೇ ಬಂದು ಬಿದ್ದಾರ. ಅವ ಈ ಕಡೆಯಿಂದ ಬಂದ, ಈ ಕಡೆಯಿಂದ ಬಂದ ಸ್ಲೋ ಮಾಡೋದ್ರಗನ ಬಂದು ಹಾಕೊಂಡು ಅದಕ್ಕೆ ಬಿದ್ದು ಈ ವಾರದಾಗ ಇಬ್ಬರು ಮೂರು ಮಂದಿ ಬಿದ್ದಾರ ಇದ್ರಾಗ, ಇಲ್ಲೇ ಕಾಲು ಕೆತ್ತಿಸ್ಕೊಂಡು ಕಪಾಳ ಗಿಪಾಳ ಎಲ್ಲ ತಲೆ ಹೊಡ್ಕೊಂಡು ಹುಷಾರಿದ್ದವ್ರು ಮಾತ್ರ ಸರಿ ಹೋಗ್ತಾರೆ. ಸ್ವಲ್ಪ ಹುಷಾರ್ ಅದ್ರಾಗ ಸ್ವಲ್ಪ ಎಣ್ಣೆ ಗಿಣ್ಣಿ ಹೊಡೆದಿರ್ತಾವಲ್ಲ ಅವು ಬಂದ್ರೆ ಮಾತ್ರ ಕ್ಲಾಸ್ ಹೆಣ ಹೆಣ ಹೇರೋದೇವನ. ಎರಡು ತಿಂಗಳಾದ್ರೂ ಚಲವಾಗಿಲ್ಲ ಈ ತರ ಎಷ್ಟು ಮಂದಿ ಬಿದ್ದಾರ ಏನ್ತಾನ ನಿನ್ನೊಬ್ರು ಬಿದ್ದು ಬಹಳ ಸೀರಿಯಸ್ ಐತಿ. ಇವತ್ತು ಅವ್ರಿಗೆ ಗವರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ರ, ಮೂರು ತಿಂಗಳಾದ್ರೂ ಸಹಿತ ಇದು ಯಾರೋ ನೋಡಿಲ್ಲ. ಇದನ್ನ ರಾತ್ರಿ ಐತ್ರಿ ಮುದುಕರ ಪದಕ್ಕೆ ಯಾರು ಕರ್ಕೊಂಡ್ ಬಂದು ಬಿದ್ದಗಿಟ್ರ ಗತಿ ಏನಿದು ನೋಡ್ರಿ. ಇದನ್ನ ಆಕಾರ ಹಕ್ಕಿಕತ್ ಆಗಿರೋದು ಯಾರ್ಯಾರು ನೋಡಿಲ್ಲ, ಯಾರು ಬಂದಿಲ್ಲ, ಎಷ್ಟು ಸಲ ಹೇಳಿದ್ರು ಸಹಿತ ಯಾರು ನೋಡಿಲ್ಲ. ಟೋಲ್ ಕಟ್ಟಿಸ್ಕೊಂಡ್ರೆ ಅದ್ ಕೇರ್ ಮಾಡಿ ನೋಡ್ರಿ ಯಾರು ಎಷ್ಟು ಇಷ್ಟು ದಿವಸ ಆದ್ರೆ ಯಾರು ಕೇರ್ ಮಾಡಿ, ಇದು ಮೂರ್ನಾಲ್ಕು ಸಲ ಹಿಂಗಾದ್ರು ಯಾರು ಕೇರ್ ಮಾಡಿಲ್ಲ ಇದನ್ನ. ಇನ್ನಾದರೂ ಸಂಬಂಧಿಸಿದ ಇಲಾಖೆ ಇತ್ತ ಗಮನ ಹರಿಸಿ ಸಂಪೂರ್ಣವಾಗಿ ಹದಗೆಟ್ಟ ರಸ್ತೆಯನ್ನ ದುರಸ್ತಿ ಮಾಡುತ್ತದೆಯೋ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಿದೆ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನೇಗಿಲಯೋಗಿ ರೈತ ಸಂಘದಿಂದ ಬೈಲಹೊಂಗಲ ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ ವರ್ಷದಲ್ಲಿ ಭಾರಿ ಪ್ರವಾಹದಿಂದಾಗಿ ಮನೆ ಕಳೆದುಕೊಂಡ ರೈತರಿಗೆ ಬಡವರಿಗೆ ಸರಿಯಾದ ಪರಿಹಾರ ಒದಗಿಸಬೇಕು ಹಾಗೂ ಪ್ರವಾಹದಿಂದಾಗಿ ಭಾರಿ ಪ್ರಮಾಣದಲ್ಲಿ ನಾಶವಾದ ಬೆಳೆಗೆ ಪರಿಹಾರ ಕೊಡಬೇಕು. ಇನ್ನು ಅದೇ ರೀತಿ ರೈತ ವಿರೋಧಿ ಕಾಯ್ದೆಗಳಾದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಹಾಗೂ ಅದೇ ರೀತಿ ವಿದ್ಯುತ್ ಖಾಸಗೀಕರಣ ಸೇರಿದಂತೆ ರೈತ ವಿರೋಧಿ ಕಾಯ್ದೆಗಳನ್ನು ಸರ್ಕಾರ ಕೈಬಿಡಬೇಕೆಂದು ನೇಗಿಲಯೋಗಿ ರೈತ ಸೇವಾ ಸಂಘ ಬೈಲಹೊಂಗಲ ನಗರದಲ್ಲಿ ಪ್ರತಿಭಟನೆ ನಡೆಸಿತು ಹಾಗೂ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ನೇಗಿಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಧರ್ಮರಾಜ್ ಗೌಡರ್ ಮತ್ತು ಬೆಳಗಾವಿ ಜಿಲ್ಲಾಧ್ಯಕ್ಷ ರವಿ ಪಾಟೀಲ್ ಅವರು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿ ಸರ್ಕಾರ ತಕ್ಷಣ ಮನವಿಗೆ ಸ್ಪಂದಿಸದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಇವತ್ತಿನ ದಿವಸ ಬೈಲಹೊಂಗಲ ತಾಲೂಕು ಮಟ್ಟದಲ್ಲಿ ನೇಗಿಲಯೋಗಿ ರೈತ ಸಂಘದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ರವಿ ಪಾಟೀಲ್ ಅವರು, ರಾಜ್ಯಾಧ್ಯಕ್ಷರಾದ ಧರ್ಮರಾಜ್ ಗೌಡರ್ನಾದ ನಾನು ಈ ಮುಖ್ಯ ತಿಳಿಸುವುದೇನೆಂದರೆ
ನೆರೆ ಪರಿಹಾರದಲ್ಲಿ ಮನೆ ಕಳೆದುಕೊಂಡವರಿಗೆ ಯಾವುದೇ ರೀತಿಯಾಗಿ ಸರಿಯಾಗಿ ಸರ್ವೆ ಮಾಡದೆ ಅವರಿಗೆ ಮನೆ ಆಗಲಿ ಕಟ್ಟಿಕೊಳ್ಳೋದಕ್ಕಾಗಲಿ ಯಾವುದೇ ನೆರವು ಕೊಟ್ಟಿಲ್ಲ. ಎರಡನೇದಾಗಿ ರೈತರದ ಏನು ಬೆಳೆಗಳು ನಷ್ಟ ಆಗಿದೆ ಪರಿಹಾರ ಕೂಡ ಸರಿಯಾಗಿ ಕೊಟ್ಟಿಲ್ಲ. ಮೂರನೇದಾಗಿ ಕೆಲವೊಂದು ಸರ್ಕಾರಿ ಮಟ್ಟದ ಕೆಲಸದಲ್ಲಿ ನಿಂತಂಥ ಅಧಿಕಾರಿಗಳು ಸಾಮಾನ್ಯ ಬಡ ರೈತರಿಗೆ ಏನು ಅನುಕೂಲಗಳು ಸಿಗಬೇಕು ಲಾಕ್ಡೌನ್ ಏನು ವಿಶೇಷವಾಗಿ ಅವ್ಯಾವೂ ಕೂಡ ಅವ್ರಿಗೆ ತಲುಪಿಲ್ಲ. ಈ ಸಂದರ್ಭದಲ್ಲಿ ನೇಗಿಲು ಯೋಗಿ ರೈತ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು. ನಿಪ್ಪಣಿ ತಾಲೂಕಿನ ಬೆಡಿಕಿಹಾಳದ ಬೌದ್ಧ ಸಮಾಜದ ವತಿಯಿಂದ ಹತ್ರಾಸ್ ಘಟನೆಯನ್ನ ಖಂಡಿಸಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಯುಪಿ ಸಿಎಂ ಯೋಗಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಉತ್ತರ ಪ್ರದೇಶದ ಹತ್ರಾಸ್ ಗ್ರಾಮದ ದಲಿತ ಯುವತಿ ಮನೀಷಾ ವಾಲ್ಮೀಕಿ ಮೇಲೆ ಹಾಡು ಹಗಲೇ ಅತ್ಯಾಚಾರ ವೆಸಗಿದ ಹೇಯ ಕೃತ್ಯ ಮಾಡಿದ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಬೌದ್ಧ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಯುಪಿ ಸಿಎಂ ಯೋಗಿಯ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಘಟನೆಯನ್ನ ನಿಷೇಧಿಸಲಾಯಿತು. ಗ್ರಾಮದ ಅಂಬೇಡ್ಕರ್ ಚೌಕದಲ್ಲಿ ನಡೆದ ನಿಷೇಧ ಸಭೆಯಲ್ಲಿ ವಿಕ್ರಮ್ ಶಿಂಗಾಡೆ, ಜೀವನ್ ಯಾದವ್, ಪ್ರಮೋದ್ ಪಾಟೀಲ್ ಮಾತನಾಡಿ ಅತ್ಯಾಚಾರಕ್ಕೊಳಗಾದ ಮಹಿಳೆಯ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಹಾಗೂ ಹೇಯ ಕೃತ್ಯವೆಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ರು. ನಂತರಿ ಸುದ್ಧ ಆಮ್ಹಿ ಸರ್ಮಾಜೆ ಲೋಕಾಯ ಸರ್ವಾನಿ ಉಟ್ಟಾ ಕರುನ್ ಇತ್ತುನ್ ಪಡ ಅಶಾ ಘಟನಾ ಘಟತ ಅಸೇಲ್ ತರ ಆಮ್ಹಿ ಕಾಯ ಗಬಟನರ ನಗನೆ ಆಮ್ತಾ ಯಾ ಬೆಡ್ಕಾಜಾ ಬೆಳಗಾವ್ ಜಿಲ್ಲ್ಯಾತನ ಹೆಜಮದುನ್ ಸಂಪೂರ್ಣ ಆಮ್ಚಾ ಯಾ ಬೆಡ್ಕಾಜಾ ಗಾವಾಜಿ ಹೋತಿನೆ ಆಮ್ಹಿ ಇತ್ತುನ್ ಪಡ ಉಗ್ರ ಆಂದೋಲನ ಕರ್ನೇತಿಲ್ ಕಾನ್ ಹೇ ದೋಪನ್ ಥಾಂಬತ್ ನಾಯಿ ತುಮ್ರ ಆಮ್ಚಾ ಹೇ ರಸ್ತಾದ ಆಂದೋಲನ ಪುಡ ಆಮ್ಹಿ ಆತ ಸುರುವಾತ ಆಮ್ಹಿ ಕೇಳಿಲೆ ಯಾ ನಿಷೇಧ ಕರುನ್ ಯಾ ಯೋಗಿ ಆದಿತ್ಯನಾಥ ಆಮ್ಹಿ ಯಾ ತಿಕಾನಿ ಪ್ರತೀಕಾತ್ಮಕ ತೇಲ್ ಚಿತ್ರದ ದಹನ್ ಕರ್ನಾರೆ ಆಣ್ ಸರ್ವಾನಿ ಆಮ್ಹಿ ಯಾ ಠಿಕಾಣಿ ಆಮ್ಚಾ ಬೆಡ್ಕಾಜ್ ನಾಗರಿಕನೇ ಇತ ಆಲ್ಯಾಮುಳ ಆಣ್ ಆಮ್ಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾ ಠಿಕಾಣಿ ಆಮ್ಹಾಲ ಸಹಕಾರ ಕೇಳ್ಯಾಮುಳ ಮೀ ಆಮ್ಚಾ ಯಾ ಸಂಪೂರ್ಣ ನಾಗರಿಕಚ್ಯಾ ವತಿನ ತನ್ನಮಿ. ಪ್ರತಿಭಟನೆಯಲ್ಲಿ ಸಚಿನ್ ಪಾಟೀಲ್, ಹಸನ್ ಮುಲ್ಲಾ, ಮೊಹಮ್ಮದ್ ಸಲೀಂ ಮುಲ್ಲಾ, ದಿಲೀಪ್ ದೇಸಾಯಿ, ಕಾಡು ದೇಸಾಯಿ, ಬಾಬಾ ಸಾಹೇಬ್ ಹೆಗ್ಡೆ, ರೋಹಿತ್ ಜಾಧವ್, ಸುನಿಲ್ ಜಾಧವ್, ಶಿರೀಶ್ ಕಾಂಬಳೆ, ಅನಿಲ್ ಸೂರ್ಯವಂಶಿ, ಗಂಗಾಧರ್ ಸೂರ್ಯವಂಶಿ, ದೇವಾನಂದ ಮಾಳ್ಗೆ, ಅಶೋಕ್ ಯಾದವ್ ಸೇರಿದಂತೆ ಬೌದ್ಧ ಸಮಾಜದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಿಂದಗಿ ಪಟ್ಟಣದ ಹೊರವಲಯದ ಅಲಮೇಲು ರಸ್ತೆಯಲ್ಲಿರುವ ಅರ್ಪಿತಾ ಡಾಬಾದಲ್ಲಿ ಬಿಜೆಪಿ ಯುವ ಮುಖಂಡನ ಮೇಲೆ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿರುವ ಘಟನೆ ಸಂಭವಿಸಿದೆ. ಸಿಂದಗಿ ಪಟ್ಟಣದ ಹೊರವಲಯದ ಆಲ್ಮೇಲ್ ರಸ್ತೆಯಲ್ಲಿನ ಅರ್ಪಿತಾ ಡಾಬಾದಲ್ಲಿ ಬಿಜೆಪಿ ಯುವ ಮುಖಂಡನ ಮೇಲೆ ದಾಳಿ ನಡೆಸಿ ಕೊಲೆ ಯತ್ನ ಮಾಡಿರುವ ಘಟನೆ ಸೋಮವಾರ ತಡರಾತ್ರಿ ನಡೆದಿದೆ ಎಂದು ತಿಳಿದು ಬಂದಿದೆ. ಬಿಜೆಪಿ ಯುವ ಮುಖಂಡ ರವಿಕಾಂತ್ ನಾಯ್ಕೋಡಿ ಮೇಲೆ ನಡೆದ ಹಲ್ಲೆಯ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಬಬಲೇಶ್ವರ ಗ್ರಾಮದ ಅನಿಲ್ ಜಟ್ಟೆಪ್ಪ ಬರ್ಗಾಲ್ ಮತ್ತು ರಾಂಪುರ್ ಪಿಎ ಗ್ರಾಮದ ಯುವರಾಜ್ ಸೇರಿದಂತೆ ಪರಿಚಯವಿಲ್ಲದ ಇತರ ನಾಲ್ಕೈದು ಜನರ ವಿರುದ್ಧ ಸಿಂದಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆಗೊಳಗಾದ ರವಿಕಾಂತ ಈ ಕೆಲವು ದಿನಗಳ ಹಿಂದೆ ಆರೋಪಿತನೊಬ್ಬ ತನ್ನ ಹಿಂದೆ ಮುಂದೆ ಮತ್ತು ಹೋದಲ್ಲಿ ಬಂದಲ್ಲಿ ಹಿಂಬಾಲಿಸುತ್ತಿದ್ದ ಎಂದು ಹೇಳಿದ್ದಾರೆ. ಹಲ್ಲೆ ಮಾಡಿದ ಮುಖ್ಯ ಆರೋಪಿ ಹಾಗೂ ಹಲ್ಲೆಗೊಳಗಾದ ಬಿಜೆಪಿ ಮುಖಂಡ ಇಬ್ಬರು ಒಂದೇ ಗ್ರಾಮದವರಾಗಿದ್ದು ಈ ಹಿಂದೆ ಗ್ರಾಮದಲ್ಲಿ ನಡೆದ ಹಣದ ವ್ಯವಹಾರದ ಹಿನ್ನೆಲೆ ಈ ಕೊಲೆ ಯತ್ನ ನಡೆದಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಳೆ ಗ್ರಾಮದ ರೈತ ರಮೇಶ್ ಹಲ್ಲೋಳು ಎಂಬುವರು ತಮ್ಮ ಜಮೀನಿನಲ್ಲಿ ಬಾಳೆ ಬೆಳೆ ಬೆಳೆದಿದ್ದು ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ದೊರಕದೆ ಕಂಗಾಲಾಗಿದ್ದಾರೆ. ಹೌದು ವೀಕ್ಷಕರೇ, ಸರ್ಕಾರ ರೈತ ದೇಶದ ಬೆನ್ನೆಲುಬು ಎಂದು ಬಣ್ಣಿಸಿ ಒಂದೆಡೆ ಬಾಯಿಗೆ ಬೆಣ್ಣೆ ಸವರುತ್ತಿದ್ರೆ ಇನ್ನೊಂದೆಡೆ ಕೈಗಾರಿಕೆ ನೆಪದಲ್ಲಿ ಕೇವಲ ಬಂಡವಾಳ ಶಾಖಿಗಳಿಗೆ ಹಣ ಹೂಡಿಕೆಗೆ ಮುಂದಾಗಿ ಬೆನ್ನಿಗೆ ಚೂರಿ ಹಾಕುತ್ತಿದೆ. ಕಬ್ಬು ಬೆಳೆದರೆ ಅತಿವೃಷ್ಟಿ ಪ್ರವಾಹದಿಂದಾಗಿ ಇಡೀ ಕಬ್ಬಿನ ಕ್ಷೇತ್ರದಲ್ಲಿಯೇ ನೀರು ನಿಂತು ಸಂಕಷ್ಟಕ್ಕೀಡಾದ ರೈತರು ಸಾಲ ಸೋಲ ಮಾಡಿ ಬೇರೆ ಬೆಳೆ ಬೆಳೆದರೂ ಕೂಡ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ದೊರೆಯದೆ ಹೊಲದಲ್ಲಿಯೇ ಕೊಳೆತು ಸಂಕಷ್ಟಕ್ಕೀಡಾಗುವ ಪ್ರಸಂಗ ಬಂದೊದಗುತ್ತಿದೆ. ಹಾಗಾದ್ರೆ ನೋಡಿ, ಬೆಳಗಾವಿ ಜಿಲ್ಲೆಯ ಮೋಳೆ ಗ್ರಾಮದ ರೈತ ರಮೇಶ್ ಹಲ್ಲೊಳ್ಳಿ ಬಾಳೆ ಬೆಳೆದು ಯೋಗ್ಯ ಬೆಲೆ ದೊರೆಯದೆ ಸಂಕಷ್ಟಕ್ಕೆ ಸಿಲುಕಿ ಇಡೀ ಬೆಳೆಯನ್ನೇ ಕೊಯ್ದು ತನ್ನ ದುಃಖವನ್ನ ತೋಡಿಕೊಂಡಿದ್ದಾನೆ. ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಾಳೆಹಣ್ಣಿಗೆ ಪ್ರತಿ ಟನ್ಗೆ 12,000-15,000 ರೂಪಾಯಿ ಬೆಲೆ ಬರುತ್ತದೆ. ಆದರೆ ಪ್ರಸಕ್ತ ವರ್ಷವು ಉತ್ತಮ ಬೆಲೆ ದೊರೆಯಬಹುದೆಂಬ ಉದ್ದೇಶದಿಂದ ಈ ರೈತ ತನ್ನ 2 ಎಕರೆ ಜಮೀನಿನಲ್ಲಿ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದಾನೆ. ಉತ್ತಮ ಬೆಳೆ ಕೂಡ ಬಂದಿದೆ, ಆದರೆ ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ದೊರೆಯುತ್ತಿಲ್ಲ. ಸದ್ಯ ಕೇವಲ 2 ಟನ್ ಬಾಳೆಗೆ 3,000-4,000 ರೂಪಾಯಿ ದೊರೆಯುತ್ತಿದ್ದು ಸಾಗಣೆ ಖರ್ಚು ಕೂಡ ಬರುತ್ತಿಲ್ಲ. ಚಿಕ್ಕೋಡಿ ಪರಿಸರದಲ್ಲಿ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇರದ ಕಾರಣ ನೆರೆ ರಾಜ್ಯದ ಸಾಂಗ್ಲಿ, ಕೊಲ್ಹಾಪುರ್ ಹಾಗೂ ಬೆಳಗಾವಿ ಮಾರುಕಟ್ಟೆ
ಮಾರುಕಟ್ಟೆಗೆ ಸಾಗಿಸಬೇಕಾದರೆ 10 ಟನ್ ಬಾಳೆ ಸಾಗಿಸಲು 8-10 ಸಾವಿರ ರೂಪಾಯಿ ಖರ್ಚು ಬರುತ್ತಿದೆ ಎಂದು ಬಾಳೆ ಬೆಳೆದ ರೈತ ಅಳಲು ತೋಡಿಕೊಂಡಿದ್ದಾನೆ. ರೇಟ್ ಇಲ್ಲದೆ ತೋಟದಲ್ಲಿ ಎಲ್ಲ ಹಣ್ಣಾಗಿ ಬಾದಾಗ್ತಾ ಇದೆ. ಸರ್ಕಾರದ ಯಾವುದೇ ರೀತಿ ರೈತರ ಕಡೆ ಲಕ್ಷ್ಯ ಇಲ್ಲ. ಅವ್ರದ್ದೇನಿದ್ರು ವಿಧಾನಸೌಧ ಲೆವೆಲ್ ಅಲ್ಲಿ ಕೂತು ಅದೇ ಗುದ್ದಾಟ ಅದೇ ತಿಕ್ಕಾಟ ದಿನಪ್ರತಿ ನೋಡಿದ್ರೆ ಅದು ಕೇಸಾತು ಇದಾತು ಅದೇ ಜಗಳ. ರೈತರ ಕಡೆ ಯಾರ್ದು ಒಬ್ರದು ಯಾರ್ದೇ ಜನಪ್ರತಿನಿಧಿದ ಲಕ್ಷ್ಯ ಇಲ್ಲ ರೈತರ ಕಡೆ. ರೈತರದ ಬದುಕು ತುಂಬಾ ನಾಶ. ಸರ್ಕಾರ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಿ ಪರಿಹಾರ ಕಲ್ಪಿಸಬೇಕು ಹಾಗೂ ರೈತ ಬೆಳೆದ ಬಾಳೆ ಫಸಲು ಮಾರಾಟಕ್ಕೆ ಚಿಕ್ಕೋಡಿ ಪಟ್ಟಣದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಹುಕ್ಕೇರಿ ಹಿರೇಮಠದ ಬೆಳಗಾವಿಯ ಲಕ್ಷ್ಮೀ ಟೇಕಡಿಯಲ್ಲಿರುವ ಶಾಖಾ ಮಠದಲ್ಲಿ ಶ್ರೀ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸೆಪ್ಟೆಂಬರ್ 28 ನಡೆಸಿರುವ ಮೌನ ಅನುಷ್ಠಾನವು ಗುರುವಾರದಂದು ಅಂತ್ಯಗೊಂಡಿತು. ಹುಕ್ಕೇರಿ ಮಠದ ಸ್ವಾಮೀಜಿಯವರ ಮೌನ ಅನುಷ್ಠಾನ ಗುರುವಾರದಂದು ಅಂತ್ಯಗೊಂಡಿದ್ದು ಸೆಪ್ಟೆಂಬರ್ 28 ನಿರಂತರ ಹೋಮ ಹವನ ಪೂಜೆ ಪುನಸ್ಕಾರ ನಡೆಯುತ್ತಿತ್ತು. ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಒಂದಾದ ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಮಠದ ಬೆಳಗಾವಿ ಶಾಖೆಯಲ್ಲಿ ಕಳೆದ ಸೆಪ್ಟೆಂಬರ್ 28 ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಡೆಸಿರುವ ಮೌನ ಅನುಷ್ಠಾನವು ಗುರುವಾರದಂದು ಅಂತ್ಯಗೊಂಡಿತು. ಲೋಕ ಕಲ್ಯಾಣಕ್ಕಾಗಿ ನಡೆದ ಈ ಅನುಷ್ಠಾನವು ಗುರುವಾರ ಮಹಾಪ್ರಸಾದದೊಂದಿಗೆ ಅಂತ್ಯಗೊಂಡಿತು. ಬುಧವಾರ ಸಂಜೆ 5 ಗಂಟೆಗೆ ಸ್ವಾಮೀಜಿಯವರು ಹೋಮ ಹವನ ನಡೆಸಿದ್ರು. ಅನೇಕ ಸದ್ಭಕ್ತರು ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡೆದ್ರು. ಬೆಳಗಾವಿಯ ಲಕ್ಷ್ಮೀ ಟೇಕಡಿ ಮಠದಲ್ಲಿ ಈ ಶಾಖಾ ಮಠವಿದೆ. ಸವದತ್ತಿ ತಾಲೂಕಿನ ಮುರುಗೋಡು ಸಮೀಪದ ರುದ್ರಾಪುರ ಗ್ರಾಮದಲ್ಲಿ ಕೊರೋನಾ ಮಹಾಮಾರಿಯನ್ನ ನಿಯಂತ್ರಿಸಲು ಸರ್ಕಾರದ ಆದೇಶದಂತೆ ಗ್ರಾಮಸ್ಥರಿಗೆ ಕೋವಿಡ್ ತಪಾಸಣೆ ನಡೆಸಲಾಯಿತು. ಸವದತ್ತಿ ತಾಲೂಕಿನ ಮುರಗೋಡು ಸಮೀಪದ ರುದ್ರಾಪುರ ಗ್ರಾಮದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಹೋಗಲಾಡಿಸಲು ಸರ್ಕಾರದ ಆದೇಶದಂತೆ ಗ್ರಾಮದ ಜನರನ್ನ ಕೋವಿಡ್ ಚೆಕ್ ಮಾಡಲು ಹೊಸೂರ್ ಆರೋಗ್ಯ ಕೇಂದ್ರದ ಶ್ರೀಮತಿ ವೀನಾ ಮಗ್ದುಮ್, ಆಯುಷ್ ಆರೋಗ್ಯ ಅಧಿಕಾರಿ ಹಾಗೂ ಪಿಎ ಕಾಜ್ಕಾರ್, ಸೀನಿಯರ್ ವೈದ್ಯಾಧಿಕಾರಿ ಎಂಸಿ ಮೇದಾರ್ ಮತ್ತು ಎಂಎಂ ಅಂಗಡಿ, ಎಚ್ಎಸ್ ಕಡ್ಗದ್, ಉದಯ್ ಶೇಗಣಿ, ಎಸ್ಬಿ ಪತ್ತಾರ್, ಆಶಾ ಕಾರ್ಯಕರ್ತೆಯರಾದಂತಹ ಮಂಜುಳಾ ಶಿವಾನಂದ ಮಲ್ಗಿ ಮತ್ತು ಎಸ್ಆರ್ ಹಮ್ಮಿನಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಊರಿನ ಪ್ರಮುಖರು ಕೋವಿಡ್ ಚೆಕ್ ಅನ್ನ ಮಾಡಿಸುವುದರ ಮೂಲಕ ಚಾಲನೆ ನೀಡಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಗ್ರಾಮಗಳಾದ ರುದ್ರಾಪುರ, ಕಾರಿಮನಿ, ದುಂಡನಕೊಪ್ಪ ಹಾಗೂ ರುದ್ರಾಪುರ್ ತಾಂಡ ಈ ಗ್ರಾಮಗಳಲ್ಲಿ ಕೋವಿಡ್ ತಪಾಸಣೆ ಮಾಡುವುದು ಎಂದು ಹೇಳಿದ್ರು. ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ನವಜಾತ ಹೆಣ್ಣು ಶಿಶು ಪತ್ತೆಯಾಗಿದ್ದು ಗ್ರಾಮಸ್ಥರು ಬೆಳಗಾವಿಯ ಶಿಶು ಕೇಂದ್ರಕ್ಕೆ ತಲುಪಿಸಿದ್ದಾರೆ. ಬೈಲಹೊಂಗಲ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ನವಜಾತ ಶಿಶು ಪತ್ತೆಯಾಗಿದೆ. ಗ್ರಾಮಸ್ಥರು ಫುಲ್ ಶಾಕ್ ಆಗಿದ್ದಾರೆ. ಹೌದು ವೀಕ್ಷಕರೇ, ಈ ಅಮಾನವೀಯ ಘಟನೆ ದಿನಾಂಕ 6/10/2020 ಮುರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಚಡಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಬೆಳಗಾವಿ ಬಾಗಲಕೋಟೆ ರಸ್ತೆಯ ಪಕ್ಕದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ನಡೆದಿರುವ ಸ್ಥಳದಲ್ಲಿ ಸುಮಾರು 2 ವಾರಗಳ ನವಜಾತ ಹೆಣ್ಣು ಶಿಶು ದೊರೆತಿದೆ. ಸುದ್ದಿ ತಿಳಿದ ಚಚಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ದಂಗಾಗಿದ್ದಾರೆ. ಇನ್ನು ಈ ಬಗ್ಗೆ ಮುರಗೋಡು ಪೊಲೀಸ್ ಠಾಣೆಯಲ್ಲಿ ಸಿಆರ್ ನಂಬರ್ 217/2020 ಕಲಂ 317 ಐಪಿಸಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಮಗು ಆರೋಗ್ಯವಾಗಿದ್ದು ಸಂರಕ್ಷಣೆಯ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರಿಗೆ ಒಪ್ಪಿಸಲಾಗಿದೆ. ಈ ಬಗ್ಗೆ ಯಾವುದೇ ರೀತಿಯ ಸುಳಿವು ಅಥವಾ ಮಾಹಿತಿ ದೊರೆತಲ್ಲಿ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಮುರಗೋಡು ಪಿಎಸ್ಐ ತಿಳಿಸಿದ್ದಾರೆ. ಪ್ರತಿನಿಧಿ ಈಶ್ವರ್ ಶಿಲ್ಲೆದಾರ್, ಸತ್ಯಂ ಟಿವಿ, ಬೈಲಹೊಂಗಲ್. ನಿಪ್ಪಾಣಿ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಅಶೋಕನಗರದಲ್ಲಿ ಕಳೆದ 5 ದಿನಗಳಿಂದ ಗಾಯಗೊಂಡ ಸ್ಥಿತಿಯಲ್ಲಿ ಓರ್ವ ಮಹಿಳೆ ಬಿದ್ದಿದ್ದಳು. ಈ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ನಗರ ಸೇವಕಿ ಸೋನಲ್ ಕೊಠಡಿಯ ಅವರು ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ನಿಪ್ಪಾಣಿ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಅಶೋಕ ನಗರದಲ್ಲಿ ಅಪರಿಚಿತ ಮಹಿಳೆಯೊಬ್ಬಳು ಕಳೆದ 5 ದಿನಗಳಿಂದ ಗಾಯಗೊಂಡ ಅವಸ್ಥೆಯಲ್ಲಿ ಬಿದ್ದಿದ್ದಳು. ಈ ಮಹಿಳೆ 5 ದಿನಗಳಿಂದ ಅನ್ನ ನೀರು ಇಲ್ಲದೆ ಚಡಪಡಿಸುತ್ತಿದ್ದಳು. ಅವಳಿಗೆ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲವೋ ಎಂಬ ಪರಿವೇ ಕೂಡ ಇರಲಿಲ್ಲ. ನಿಪ್ಪಾಣಿ ನಗರ ಪಾಲಿಕೆಯ ನಗರ ಸೇವಕಿ ಸೋನಲ್ ಕೊಠಡಿಯ ಅವರಿಗೆ ಈ ಮಹಿಳೆಯ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಅವರು ನಗರ ಪಾಲಿಕೆಯ ಗಾಂಧಿ ಹಾಸ್ಪಿಟಲ್ ಮತ್ತು ಪೊಲೀಸ್ ಸ್ಟೇಷನ್ನೊಂದಿಗೆ ಸಂಪರ್ಕ ಸಾಧಿಸಿ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಿದ್ರು. ನಿಪ್ಪಾಣಿ ಆಯುಕ್ತ ಮಹಾವೀರ್ ಪೋರಣ್ಣವರ್ ಅವರೊಂದಿಗೆ ಸಂಪರ್ಕ ಸಾಧಿಸಿ ಈ ಮಹಿಳೆಗೆ ತಕ್ಷಣ ಗಾಂಧಿ ಹಾಸ್ಪಿಟಲ್ನಲ್ಲಿ ಉಪಚಾರಕ್ಕೆ ಕಳುಹಿಸಿದರು. ಈ ಸಂದರ್ಭದಲ್ಲಿ ಆಯುಕ್ತ ಮಹಾವೀರ್ ಪೋರಣ್ಣವರ್
ನಿಪ್ಪಾಣಿ ನಗರ ಪಾಲಿಕೆಯ ಸಿಬ್ಬಂದಿಗಳು, ಶ್ರೀ ವಿವೇಕ್ ಜೋಶಿ ಹಾಗೂ ಸಿಬ್ಬಂದಿ ವರ್ಗ, ಬಸವೇಶ್ವರ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು, ಆಂಬ್ಯುಲೆನ್ಸ್ನಲ್ಲಿನ ಸಿಬ್ಬಂದಿಗಳು ಸಹಕಾರ ನೀಡಿದ್ರು. ಈ ಅಪರಿಚಿತ ಮಹಿಳೆಗೆ ತಕ್ಷಣ ಉಪಚಾರ ಸಿಕ್ಕಿದ್ದರಿಂದ ಅವಳಿಗೆ ಜೀವದಾನ ಮಾಡಿದಂತಾಗಿದೆ. ಆಸ್ತಿ ವಿವಾದದ ಹಿನ್ನೆಲೆ ತಂದೆಯಿಂದಲೇ ಮಗನ ಕೊಲೆ ನಡೆದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ತೋಟದ ಮನೆಯಲ್ಲಿ ನಡೆದಿದೆ. ಹಾರುಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಸ್ತಿ ವಿವಾದ ಹಿನ್ನೆಲೆ ತಂದೆಯಿಂದಲೇ ಮಗನ ಕೊಲೆ ನಡೆದಿರುವ ಘಟನೆ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕನದಾಳ್ ಗ್ರಾಮದ ತೋಟದ ಮನೆಯಲ್ಲಿ ಕಲ್ಲು ಹಾಗೂ ಕೊಡಲಿಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ ಘಟನೆ ಹಾರುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. 38 ವರ್ಷದ ಅಲ್ಗೌಡ ಚನ್ನಪ್ಪ ಅಂಜೂರೆ ಮೇಲೆ ತಂದೆಯಿಂದಲೇ ಕೊಲೆ ನಡೆದಿದೆ. ತಂದೆ ಚನ್ನಪ್ಪ ಅಂಜೂರೆ 80 ವರ್ಷದ ವೃದ್ಧ ತನ್ನ 6 ಎಕರೆ ಆಸ್ತಿ ವಿವಾದ ಹಾಗೂ ನಗದು ಹಣದ ವ್ಯವಹಾರದಲ್ಲಿ ತಂದೆ ಮಗನಿಗೆ ಮೇಲಿಂದ ಮೇಲೆ ವಾದ ವಿವಾದಗಳು ನಡೆಯುತ್ತಿತ್ತು. ಆಗ ಗ್ರಾಮದ ಪ್ರಮುಖರ ಸಮ್ಮುಖದಲ್ಲಿ ಪಂಚಾಯತ್ನಲ್ಲಿ ರಾಜಿ ಮಾಡಿಸಿದ್ರು ಎಂದು ತಿಳಿದುಬರುತ್ತಿದೆ. ಬುಧವಾರ ಬೆಳಗಿನ ಜಾವ 3 ಗಂಟೆಗೆ ಮಗ ಅಲ್ಗೌಡ ಮಲಗಿದ ಸಂದರ್ಭದಲ್ಲಿ ತಂದೆ ಚನ್ನಪ್ಪ ಮಗನ ಮೇಲೆ ಕಲ್ಲು ಹಾಗೂ ಕೊಡಲಿಯಿಂದ ಹಾಕಿದ್ದರಿಂದ ಸ್ಥಳದಲ್ಲೇ ಅಲಗೌಡ ಮೃತಪಟ್ಟಿದ್ದಾನೆಂದು ತಿಳಿದುಬಂದಿದೆ. ಕೊಲೆಯಾದ ಅಲಗೌಡನಿಗೆ 2 ಹೆಂಡಿರು, ಗಂಡು ಮಕ್ಕಳು 2 ಹಾಗೂ 3 ಹೆಣ್ಣು ಮಕ್ಕಳಿದ್ದಾರೆ. ಘಟನಾ ಸ್ಥಳಕ್ಕೆ ಹಾರುಗೇರಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಕೊಲೆ ಮಾಡಿದ ಆರೋಪಿ 80 ವರ್ಷದ ಚನ್ನಪ್ಪ ಅಂಜೂರೆ ಈತನನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಪೊಲೀಸರ ತನಿಖೆ ಬಳಿಕ ಹೆಚ್ಚಿನ ಮಾಹಿತಿ ತಿಳಿದು ಬರಲಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.